ग्रामीणाभिवृद्धि पंचायत राज इलाके हुलिकुंटे ग्राम पंचायती इवर वतियिंदा दसरा अंगवागी सरकारद आदेशद पालनेयंते हुलिकुंटे नारायण स्वामी क्रीडा मैदानदल्ली ग्रामीण क्रीडाकूट आयोजिसलागित्तु। तालूकु पंचायती कार्यनिर्वहणा अधिकारी दोड्ड सिद्धय्य कार्यक्रमवन्नु उद्घाटिसि मातनाडि ग्रामीण भागद क्रीडापटुगळिगे क्रीडेय मेले आसक्तिये कडिमेयागिदे। क्रीडा चटुवटिकेगळल्लि युवकरु तोडगदे दैहिक हागू मानसिकवागि सदृढरागदे केट्ट अभ्यास ಬಲಿಯಾಗುತ್ತಿದ್ದಾರೆ ಎಂದರು। ಯುವಕರಿಗೆ ಕಬಡ್ಡಿ ಕೋಕೋ ಕುಸ್ತಿ ಎತ್ತಿನ ಗಾಡಿ ಓಟ ಇನ್ನು ಮುಂತಾದ ಕ್ರೀಡೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ನವರು ಆಯೋಜನೆ ಮಾಡಬೇಕು। ಈ ಮೂಲಕ ಕ್ರೀಡಾ ಆಸಕ್ತಿಯನ್ನು ಹೆಚ್ಚಿಸಿ ಎಂದು ಅವರು ಹೇಳಿದರು। ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಲ್ಲಣ್ಣ ಮಾತನಾಡಿ ದೇಶದ ಕ್ರೀಡೆಗಳಲ್ಲಿ ಗ್ರಾಮೀಣ ಭಾಗದ ಜನರೇ ಹೆಚ್ಚಿನ ಸಾಧನೆ ಮಾಡಿದ್ದಾರೆ। ಹೀಗಾಗಿ ಕ್ರೀಡೆಯ ಮೇಲೆ ಇರುವಂತಹ ಆಸಕ್ತಿಯನ್ನು ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಹೊರಹಾಕಿ ಎಂದು ಹೇಳಿದರು। ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ರವಿಕುಮಾರ್ ಮಾತನಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಸುತ್ತಿರುವ ಈ ಕ್ರೀಡಾಕೂಟವು ಕೇವಲ ಗ್ರಾಮೀಣ ಭಾಗಕ್ಕೆ ಮೀಸಲಾಗಬಾರದು। ಇಲ್ಲಿನ ಪ್ರತಿಭೆಗಳು ತಾಲ್ಲೂಕು ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು। ಯಾರಿಗೆ ಗೊತ್ತು ಇಲ್ಲಿರುವ ಪ್ರತಿಭೆಗಳು ಮುಂದೊಂದು ದಿನ ದೇಶದ ಮಟ್ಟದಲ್ಲಿ ಗುರುತಿಸಿಕೊಂಡು ದೇಶಕ್ಕೆ ಕೀರ್ತಿ ತರಬಹುದು। ಆದ್ದರಿಂದ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಎಂದು ತಿಳಿಸಿದರು। ಎಲ್ಲರೂ ಏನು ಆಯೋಜನೆ ಮಾಡಿದಿರಾ ದಯಮಾಡಿ ಇಂತ ಕಾರ್ಯಕ್ರಮಗಳು ಇಷ್ಟಕ್ಕೆ ಸೀಮಿತ ಆಗದೆ ಮುಂದೇನೋ ಗ್ರಾಮೀಣ ಕ್ರೀಡೆಗಳನ್ನು ಇವತ್ತು ಮಕ್ಕಳು ತುಂಬಾ ಅದನ್ನ ಅವರ ಜೀವನದಲ್ಲಿ ಪ್ರತಿದಿನ ಅಳವಡಿಸಿಕೊಂಡು ಅವರು ಗ್ರಾಮೀಣ ಕ್ರೀಡೆಗಳನ್ನು ಆಡಲಿ। ಮುಖ್ಯವಾಗಿ ಈಗ ನಮ್ಮ ಆಡ್ತಿರತಕ್ಕಂತ ಕ್ರೀಡೆಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂತ ಕಬಡ್ಡಿ ಕ್ರೀಡೆ ಅಂತ ಇದೆ। ಕಬಡ್ಡಿ ಕ್ರೀಡೆ ನಮ್ಮ ಒಂದು ಉಲ್ಲೇಖದ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ತಮಿಳುನಾಡಲ್ಲಿ ಒಂದು ಆ ಒಂದು ಕ್ರೀಡೆ ಹುಟ್ಟಿಕೊಳ್ಳುತ್ತೆ ಅಂತ ಒಂದು ಕಡೆ ಉಲ್ಲೇಖ ಇದೆ। ಆ ಒಂದು ಕಬಡ್ಡಿ ಕ್ರೀಡೆ ಆಡೋದ್ರಿಂದ ಒಬ್ಬ ಮನುಷ್ಯನಲ್ಲಿ ಒಂದು ದೇಹಕ್ಕೆ ಎಷ್ಟು ಸಮತೋಲನ ಸಿಗುತ್ತೆ ಅಂತಂದ್ರೆ ಆ ಕಬಡ್ಡಿ ಕ್ರೀಡೆಯಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಒಂದು ಎಷ್ಟು ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ ಅಂದ್ರೆ ಕಣ್ಣು ಕೈ ಕಾಲು ಪ್ರತಿ ಒಂದು ನಮ್ಮ ಬಾಡಿ ಎಷ್ಟು ಎಫೆಕ್ಟ್ ಆಗುತ್ತೆ ಆ ಒಂದು ಕ್ರೀಡೆ ಆಡೋದ್ರಿಂದ ಅಂತಂದ್ರೆ ಅದು ಆಡದವರಿಗೇನೆ ಗೊತ್ತಿರುತ್ತೆ। ನಾವು ಚಿಕ್ಕ ವಯಸ್ಸಲ್ಲಿ ಬಹಳ ಆಡಿದ್ವಿ। ನಾನು ಇದೇ ತಾಲೂಕನಾಗಿ ಪಕ್ಕದ ಗ್ರಾಮದವನೇ ನನ್ನ ಆಗಿರೋದ್ರಿಂದ ಇಲ್ಲೇ ಎಲ್ಲ ನಾನು ಬಹಳ ಅದನ್ನೆಲ್ಲ ಅನುಭವಿಸಿದ್ದೀನಿ ಅಂತ ಕ್ರೀಡೆಗಳನ್ನ। ಇದನ್ನು ಮುಂದೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಬಹಳ ಉತ್ಸುಕರಾಗಿದ್ದಾರೆ ಇಂಥೆಲ್ಲ ಮಾಡಬೇಕು ಅಂತ। ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಹೆಚ್ಚಾಗಿ ನಡೀಲಿ ಅಂತ ಅವರಿಗೆ ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಎಲ್ಲರ ಪರವಾಗಿ ಕೋರ್ಕೊತಾ ಇದ್ದೀನಿ। ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರತಿಭಾ ಮಾತನಾಡಿ ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯತಿ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಲು ಆದೇಶಿಸಿದೆ। ಅದರಂತೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ದಸರಾ ಮಹೋತ್ಸವದ ಅಂಗವಾಗಿ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ। ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮದವರು ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ಭಾಗವಹಿಸಿ ಎಂದರು। ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅಣ್ಣಪೂರ್ಣಮ್ಮ, ಎಇಇ ರವಿಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್, ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ರವಿಕುಮಾರ್, ಕಂದಾಯ ಇಲಾಖೆಯ ಸಿಬ್ಬಂದಿ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಇಷ್ಟೊತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರು ಸರ್ಕಾರಿ ಆದೇಶದ ಪ್ರಕಾರ ನಾವು ಗ್ರಾಮದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಬೇಕು ಅಂತ ಅದು ಸಹಜ. ಏನಂತಂದರೆ ಸರ್ಕಾರಿ ಆದೇಶ ಇದೆ, ಅದರಲ್ಲಿ ಗ್ರಾಮದಲ್ಲಿ ಕ್ರೀಡಾಪಟುಗಳು ಇದನ್ನು ಮರ್ತುಬಿಟ್ಟಿದ್ದಾರೆ. ಯಾಕೆಂತಂದರೆ ದೈಹಿಕವಾಗಿ ಅವರು ಸದೃಢರಾಗಿ ಮಾನಸಿಕವಾಗಿ ಗ್ರಾಮದಲ್ಲಿ ಇಂಥ ಕ್ರೀಡಾ ಚಟುವಟಿಕೆಗಳು ಮಾಡದಲ್ಲೇ ಬೇರೆ ಬೇರೆ ಏನು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಅದಕ್ಕೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರು ಅಂದರೆ ಮಕ್ಕಳು ಅದಕ್ಕೆ ಮಾರು ಹೋಗಿರ್ತಾರೆ. ಇಂತಹ ಕ್ರೀಡೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಆಗಾಗ್ಗೆ ಆಯೋಜಿಸಿಕೊಂಡು ಖೋಖೋ ಇರ್ಬೋದು ಕಬಡ್ಡಿ ಇರ್ಬೋದು ಇವತ್ತು ಸರ್ಕಾರಿ ಆದೇಶದ ಪ್ರಕಾರ ಕುಸ್ತಿ ಹಾಗೂ ಎತ್ತಿನ ಗಾಡಿ ಓಟವನ್ನು ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಅದನ್ನು ಕ್ರೀಡೆಗಳನ್ನು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಉತ್ಸಾಹವನ್ನು ಉತ್ತೇಜನವನ್ನು ಕೊಡ್ತಕೊಂಡು ಗ್ರಾಮೀಣದಲ್ಲಿ ಹಿರಿಯರಿರ್ಬೋದು ಏಜ್ಗೆ ಇದಕ್ಕೆ ವಯಸ್ಸಿಗೆ ಇದಿಲ್ಲ ತಾರತಮ್ಯ ಇಲ್ಲದಂಗೆ ಅಲ್ಲಿ ಯಾರು ಬರ್ತಾರೋ ಅವ್ರನ್ನ ಕ್ರೀಡೆಯಲ್ಲಿ ಭಾಗವಹಿಸಿಕೊಂಡು ಕ್ರೀಡೆಯನ್ನು ಆಡಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಪ್ರಜೆಗಳಾಗಿ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವ್ರಿಗೂ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿ ಬೆಳೆಯಬೇಕು ಅಂತಂದರೆ ಕ್ರೀಡೆ ಉತ್ತಮವಾಗಿ ಬೇಕಾಗಿರ್ತದೆ. ಏ ಮಾವ ಹುಷಾರ್ ಮಾವ ಹುಷಾರ್ ಮಾವ
ಚೈಡು ಬರ್ರಾ ಕ್ರೀಡಾಪಟುಗಳು ರೆಡಿ ಆಗ್ತಾ ಇದ್ದಾರೆ ಒಂದು ಎರಡು ಮೂರು ನಮ್ಮ ದೇಶೀಯ ಕ್ರೀಡಾ ಹರಿಹರಪ್ಪನ ಪಾಳ್ಯ ನಮ್ಮ ಎಡಬ್ಲ್ಯೂಸಿ ರವಿತವರ ಅವರು ಕ್ರೀಡಾಪಟುಗಳನ್ನ ಉತ್ಸಾಹದಿಂದ ಮಾತಾಡಿಸಿ ಅವರಿಗೆ ಒಂದು ಉರಿದು ಕೊಡ್ತಾ ಇದ್ದಾರೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಪಿಡಿಒ ಮತ್ತು ಗೌರವನೀಯ ಎಲ್ಲ ಸದಸ್ಯರುಗಳು ಮತ್ತು ಪತ್ರಕರ್ತ ಸಂಘದ ಪುರುಷೋತ್ತಣ್ಣನವರು ಪದ್ಮನಾಭ ಸರ್ ಅವರು ಎಲ್ಲರೂ ಕೂಡ ಪರಿಚಯ ಮಾಡಿಕೊಂಡು ಅವ್ರಿಗೆ ಕಬಡ್ಡಿಯ ಒಂದು ಪೊಲೀಸರು